Hello, Snehitare. Welcome back to my channel. All in one Kranthi YouTube channel. So, I have a vlog in IKEA. So, that is part 2. Antana help body. This continue acta ida. Nenne vlog alli na andu ardha bhaga torisidhe. So ivattu en nanu shoot madide adannu torustha idini. So ee tara mooru lights galu irutte. Idanna hall alli hakkak chenagirutte. Adu 549 andre 550 rupayi. Adadme illi ee tara plant galu ittidru. Kitchen alli ee tara idak thumba chenaga kanutte anta helbut nanu nodde. So 199 to 200 rupees andre adu pot alla adu plant ayide adu alla melgade ondu dara ide plant kal idodakke adashte 200 rupees. So a plant bandu 490 rupees, 500 rupees aayitu adu plant ayide adu tumbha ishta ide tumbha thick aagi tumbha chenagittu. Naan 200 adru paravagilla single piece ge tagobidana antu hode, ondu single piece e 500 rupees beda anta alle return maadde. Adadmele idu ನಂಗೆ ತುಂಬ ಇಷ್ಟ ಆಯಿತು ಕಿಚನು. ಒಂಥರ ತುಂಬ ಚೆನ್ನಾಗಿದೆ ಅಲ್ಲ. ಸೊ ಹಾಗಾಗಿ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಏನು ಮಾಡ್ತಾ ಇಲ್ಲ, ಎಂಜಾಯ್ ಮಾಡ್ತಾ ಇದ್ದೆ. ಪ್ರತಿಯೊಂದೊಂದು ಕೂಡ ಅದ್ಭುತವಾಗಿದೆ. ಒಂದು ಸ್ಪೂನ್ ಆಗಿರ್ಬೋದು, ಒಂದು ಟೇಬಲ್ ಆಗಿರ್ಬೋದು, ಒಂದು ಚೇರ್ ಆಗಿರ್ಬೋದು, ಒಂದು ಫ್ಲವರ್ ಪ್ಲ್ಯಾಂಟ್ಗಳಾಗಿರ್ಬೋದು ಅಥವಾ ಫೋರ್ಕ್ ಆಗಿರ್ಬೋದು, ಆ ಒಂದು ಇಂಟೀರಿಯರ್ ಡೆಕೋರೇಷನ್, ಕಿಚನ್ ಇಂಟೀರಿಯರ್ ಡೆಕೋರೇಷನ್ ಇದೆ ಅದಂತೂ ಅದ್ಭುತ ಅಂತಲೇ ಹೇಳ್ಬೋದು. ಅದೇ ಕಾಸಿದ್ದೋರ್ ಕೈಲಾಸ ಅಂತಾರಲ್ಲ ಆ ಥರ ದುಡ್ಡು ಚೆನ್ನಾಗಿ ಮಡಿಕೊಂಡಿದ್ರೆ ಐಕಿ ಆಗೋದ್ರೆ ನಮಗೆ ಯಾವ ಥರ ಬೇಕೋ ಅದನ್ನೆಲ್ಲ ನಾವು ಚೂಸ್ ಮಾಡಿಕೊಂಡು ನಮ್ಮ ಮನೆಗೆ ಅದೇ ಥರನೇ ನಾವು ಮಾಡಿಸ್ಕೊಬೋದು. ನನ್ನ ಮಗ ಇದು ರಿಯಲ್ ಫ್ರೂಟ್ಸ್ ಅಂದ್ಕೊಂಬಿಟ್ಟು ಅವನಿಗೆ ಪಾಪ ಒಟ್ಟಿಸ್ಬಿಟ್ಟಿತ್ತಾ, ಅಮ್ಮ ಅಂತ ಬಡ್ಕೋತಾ ಇದ್ದೆ. ಅದನ್ನ ತೆಗಿಯೋಕ್ಕೆಲ್ಲ ಟ್ರೈ ಮಾಡಿದೆ, ಬಟ್ ಅವ್ರು ಗಮ್ಮಾಕಿ ಅಂಟರ್ಸ್ಬಿಟ್ಟಿದ್ರು, ಆಗಲಿಲ್ಲ ಅದು. ಆ್ಯಂಡ್ ಅದಾದಮೇಲೆ ಈ ಥರ ಅಡುಗೆ ಮನೆಯಲ್ಲಿ ಒಂದು ಸ್ಪೇಸ್ನ ಸೇವ್ ಮಾಡೋದಕ್ಕೆ ಈ ಥರ ಒಂದು ಟ್ರೇ ಬರುತ್ತಲ್ಲ, ಸೊ ಮೂರು ಲೇಯರ್ ಇರುತ್ತೆ ಈ ಥರ ಟ್ರೈ. ಇದು ಕೂಡ ನನಗಿಷ್ಟ ಆಯಿತು. ನೋಡೋಣ, ಈ ಸರಿ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಅಷ್ಟೇ, ಜಾಸ್ತಿ ಏನು ಶಾಪ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಪ್ಲ್ಯಾನ್ ಬಂದಿದೆ ಇವಾಗ ಎಡಿಟ್ ಮಾಡುವಾಗ, ನಂಗೆ ತುಂಬ ಅನಿಸಿದೆ ಇದನ್ನೆಲ್ಲ ತೊಗೊಬೋದಾಗಿತ್ತಲ್ವ ನಾನು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ಅಷ್ಟನ್ ಶುಡ್ ನಾನು ಇಲ್ಲಿ ವಿಸಿಟ್ ಮಾಡೇ ಮಾಡ್ತೀನಿ. ಮಾಡಾದ್ಮೇಲೆ ಏನೇನೆಲ್ಲ ತೊಗೊಂಡೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಟೈಮ್ ಹೋದಾಗ ಏನೇನೋ ಆಗಲಿ ಜಾಸ್ತಿ ಶಾಪ್ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ ಆ ಥರ ಲೈಟ್ಸ್ ಎಲ್ಲ ಇರುತ್ತೆ, ಆ ಲೈಟ್ಸ್ ಇರೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಮನೆಗಳಿಗೆ ತಂದರೆ ಅದನ್ನು ಎಲ್ಲಿ ಫಿಕ್ಸ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವಕ್ಕೆಲ್ಲ ನಾರ್ಮಲ್ ಹೋಲ್ಡರ್ಗಳೆಲ್ಲ ಸರಿ ಹೋಗಲ್ಲ, ಅವಕ್ಕೆಲ್ಲ ಸ್ವಲ್ಪ ಡಿಫ್ರೆಂಟ್ ಹೋಲ್ಡರ್ಗಳು ಬೇಕು. ಹಾಗಾಗಿ ಮನೆ ಕಟ್ಸುವಾಗ ಆ ಥರ ಪ್ಲ್ಯಾನ್ ಇಟ್ಕೊಂಡು ಕಟ್ಸಿದ್ರೆ ಆ ಥರದವೆಲ್ಲ ತಂದಾಗ ಫಿಕ್ಸ್ ಮಾಡಿದ್ರೆ ಹಾಲ್ ಮಾತ್ರ ಅದ್ಭುತವಾಗಿರುತ್ತೆ. ಸೊ ಹಂಗಾಗಿ ಮನೆ ಕಟ್ಸೋರು ಯಾರಾದರೆ ಫಸ್ಟು ಇವತ್ತರ ಐಕಿಯಾಗಿ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಒಂದು ಸಿಂಕ್ ಆಗಿರ್ಬೋದು, ವಾಶ್ ಬೇಷನ್ ಆಗಿರ್ಬೋದು, ಇವುಗಳೆಲ್ಲ ಯಾವ ಥರ ಡಿಸೈನಲ್ಲಿ ಮಾಡಿಸಿದ್ರೆ ಮನೆ ಚೆನ್ನಾಗಿ ಕಾಣುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ನೋಡಿ, ಸ್ಪೇಸ್ ಸೇವ್ ಮಾಡೋಂಥದ್ದು ನಂಗೆ ಇಷ್ಟ ಆಯ್ತು. ಇದೆಲ್ಲ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಐಕೆ ಎಷ್ಟು ದೊಡ್ಡ ಮಾಲ್ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಆಗಲ್ಲ. ಹೋಗಿ ನೋಡ್ರೆ ಚಂದ. ಅಲ್ಲಿ ಕಸನ ಎಷ್ಟು ಚೆನ್ನಾಗಿ ರಸ ಮಾಡಿದ್ರು ಅಂದರೆ ಈ ತೆಂಗಿನಕಾಯಿ ಸಿಪ್ಪೆಗಳಾಗಿರ್ಬೋದು, ಮತ್ತು ಹತ್ತಿ ತೆಗಿತೀವಲ್ಲ ಅದರದ್ದು ಬರುತ್ತಲ್ಲ ಅದಾಗಿರ್ಬೋದು, ಎಲ್ಲವುದನ್ನು ಕೂಡ ನೀಟಾಗಿ ಅದಕ್ಕೆ ಒಂದು ಒಣಗಿಸಿ ಒಂದು ಕಲರ್ ಹಚ್ಚಿ ಪ್ಯಾಕ್ ಮಾಡಿಟ್ಟಿದ್ರು. ಅದೊಂದು ಪ್ಯಾಕ್ ಬಂದು 200 ರುಪೀಸು. ಸೊ ಎಷ್ಟು ದೊಡ್ಡ ಮಾಲ್ ಇದು, ಎಷ್ಟು ಚೆನ್ನಾಗಿ ವೇಸ್ಟ್ ಅನ್ನೋದನ್ನು ಯುಟಿಲೈಸ್ ಮಾಡಿದ್ದಾರೆ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು. ಸೊ ಈ ಥರ ಒಂದೊಂದೊಂದೇ ಕಿಚನ್ಗಳು ತುಂಬ ಕಡಿಮೆ ಸ್ಪೇಸ್ ಇದ್ದಾಗ ನಾವು ಹೆಂಗೆ ಅದನ್ನು ಆರ್ಗನೈಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಬಹುದು ಅನ್ನೋದನ್ನು ತೋರಿಸಿದ್ದಾರೆ. I'm not sure if you're going to be able to do that.
ನಾನು ಬ್ಯಾಸ್ಕೆಟ್ ತೊಗೊಂಡೆ, ಒಂದೆರಡು ಪ್ಲ್ಯಾಂಟ್ ತೊಗೊಂಡು ನಾನು ತೊಗೊಂಡಿದ್ದೀನಿ. ಅಪ್ಪ ಇಲ್ಲಿ ಹೇಳೋ ಪ್ರೈಸ್ ನೋಡಿದ್ರೆ ಬ್ಯಾಸ್ಕೆಟ್ನ ಇಲ್ಲೇ ಬಿಟ್ಟು ಬರೀ ಕೈಲಿ ಹೋಗ್ತಾ ಇದ್ದೆ. ನಾನಂತೂ ಜಸ್ಟ್ ಒಂದು ಪ್ಲ್ಯಾಂಟ್ ತೊಗೊಂಡಿದ್ದು, ಅದಕ್ಕೇ 495 ಅಂತ. ಒಂದೇ ಒಂದು ಮನೇಲಿ ಬಿಡ್ತೀವಲ್ಲ ಪ್ಲ್ಯಾಂಟ್, ಕಿಚನಲ್ಲೇ ಚೆನ್ನಾಗಿ ಕಾಣುತ್ತೆ. 495 ಅಪ್ಪ, ಚೆನ್ನಾಗಿದೆ, ಕಲೆಕ್ಷನ್ಸ್ ಇದೆ, ಬಟ್ ಪ್ರೈಸ್ ಈಸ್ ವೆರಿ ಹೈ. ಸೊ ಇವಾಗ ಇಲ್ಲಿ ಏನು ನೋಡ್ತಾ ಇದ್ರೆ, ಇದು ಒಂದು ಮನೆ ಅಂತಂದರೆ ಕಿಚನು, ಅಂದರೆ ಓಪನ್ ಕಿಚನ್ ಅಂತಾರಲ್ಲ ಆ ಥರ. ಔಟ್ಸೈಡ್ ಬಂದ್ವಿ ಅಂದರೆ ಈ ಥರ ಒಂದು ಕುತ್ಕೊಳ್ಳೋದಕ್ಕೆ, ಮತ್ತು ಅಲ್ಲೂ ಕೂಡ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋ ಥರ, ಅಂದರೆ ಸ್ಪೇಸ್ನ ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕು, ಆ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲೇ ಸೋಫಾ ಹಾಕ್ಕೊಂಡು ಅದರ ಆಪೋಸಿಟ್ಟು ಟಿ ವಿ ನೋಡ್ಕೊಂಡು ಕುತ್ಕೊಂಡು, ಅಲ್ಲಿ ಸೋಫಾ ಹಿಂದೆಗಡೆ ಒಳ್ಳೆ ಬೆಡ್ರೂಮ್ ಇದೆ, ಡಬಲ್ ಬೆಡ್ರೂಮು. ಸೊ ಅದ್ರ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಆ ಥರ ತುಂಬ ಕಡಿಮೆ ಜಾಗನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಬಹುದು, ಏನೇನೆಲ್ಲ ಇಡಬಹುದು ಆ ಒಂದು ಜಾಗದಲ್ಲಿ, ಮನೇನ ಎಷ್ಟು ಅಲಂಕಾರಿಕವಾಗಿ ನಾವು ರೆಡಿ ಮಾಡ್ಬೋದು ಅನ್ನೋದೇ ಅನ್ನೋದು ಇಲ್ಲಿ ಬಂದರೆ ಗೊತ್ತಾಗತ್ತೆ ನಮ್ಮೆಲ್ಲರೂ ಕೂಡ. ಬಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಹೋದಾಗ ನೋಡಿ ಎಲ್ಲವುದನ್ನು ಕೂಡ. ಏನೋ ತೊಗೊಳಕ್ಕೆ ಹೋಗಬೇಡಿ, ಮನೆಗೆ ಬಂದುಬಿಡಿ ವಾಪಸ್ಸು. ಅದಾದಮೇಲೆ ಮನೆಗೆ ಬಂದಮೇಲೆ ನೆನಪಿಸ್ಕೊಳ್ಳಿ ಏನೇನೆಲ್ಲ ಚೆನ್ನಾಗಿತ್ತು, ಏನೇನೆಲ್ಲ ತೊಗೋಬೋದು ನಾನು ಅಂತ ನನಗೆ ಅನ್ನಿಸ್ತು ಅಂತ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಆಮೇಲೆ ನೆಕ್ಸ್ಟ್ ಯಾವಾಗ ಫ್ರೀ ಆದಾಗ ಹೋಗಿ ಏನೇನು ಬೇಕು ಅಂತ ತೊಗೊಳ್ಳಿ, ಯಾಕಂದರೆ ಫಸ್ಟ್ ಟೈಮ್ ಹೋದಾಗ ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕಂತ ಗೊತ್ತಾಗಲ್ಲ. ಅಷ್ಟು ದೊಡ್ಡ ಮಾಲ್ ಅದು, ಐಕಿಯಾ ಅನ್ನೋದು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಯಾಕಂದರೆ ನಾನು ತೊಗೊಂಡಿದ್ದು ಜಸ್ಟ್ 1000 ಒಳಗಡೆ ಏನೇನು ತೊಗೊಳಕ್ಕಾಗತ್ತೆ ಅಷ್ಟು ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಇವಾಗ ಎಡಿಟಿಂಗ್ ಮಾಡುವಾಗ ನಂಗೆ ಎಷ್ಟೊಂದು ಐಡಿಯಾಗಳು ಬಂದಿದೆ, ಇದೊಂದು ತೊಗೋಬೇಕಿತ್ತು, ಅದೊಂದು ತೊಗೋಬೇಕಿತ್ತು, ಅದು ಚೆನ್ನಾಗಿದೆ ಅಂತ. ನಮಗೆ ಒಂದು ಆಸೆ ಇದೆ, ಮನೇಲಿ ಒಂದು ಪ್ಲ್ಯಾಂಟ್ ಇಡಬೇಕು, ಒಂದೆರಡು ಪ್ಲ್ಯಾಂಟ್ಗಳನ್ನ ಮನೇಲಿ ಇಡಬೇಕು, ಅದಕ್ಕೊಂದು ಟೇಬಲ್ ಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಹೋದಾಗ 1000 ಒಳಗಡೆ ಏನಾದರೂ ಸಿಗ್ತಂದರೆ ಅದೊಂದು ತೊಗೊಂಡು ಬಂದೇ ಬರ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರ, ಅದೊಂದು ಡೈನಿಂಗ್ ಟೇಬಲ್ಗೇ 29,990, ಮತ್ತು ಕುತ್ಕೊಳ್ಳೋಂಥ ಚೇರ್ಗಳಿಗೂ ಕೂಡ ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ. ಆ್ಯಂಡ್ ಸೊ ಪ್ರತಿಯೊಂದೂ ಕೂಡ ನಿಧಾನಕ್ಕೆ ನೋಡಿ ಮಾಡಿ ತೊಗೋಬೇಕು. ನಾನು ಇವಾಗೇನು ಜರ್ಬರ ಪ್ಲಾಸ್ಟಿಕ್ ಫ್ಲವರ್ ತೋರಿಸಿದೆ, ಅದ್ರದ್ದು ಪ್ರೈಸ್ ಬಂದು 150 ರುಪೀಸ್, ಒಂದು ಸಿಂಗಲ್ ಪೀಸ್ಗೆ 150 ರೂಪಾಯಿ. ಸೊ ಚೆನ್ನಾಗಿರುತ್ತೆ, ಬಟ್ ಪ್ರೈಸ್ಗಳು ಕಡಿಮೆಯಿಂದನೂ ಸಿಗುತ್ತೆ, 30 ರೂಪಾಯಿಂದನೂ ಕೂಡ ಸಿಗ್ತವೆಲ್ಲನೂ, ಕೆಲವೊಂದು 30 ರೂಪಾಯಿಂದ ಕೂಡ ಶುರುವಾಗುತ್ತೆ ಸಿಗತ್ತೆ. ನೋಡಿ ಮಾಡಿ ತೊಗೊಬೇಕು. ಏನೇ ಆಗಲಿ ಈ ಥರ ದೊಡ್ಡ ಮಾಲ್ಗಳಿಗೆ ಹೋದಾಗ ತಗಾದೊಗಿಲಿ ಯಾವುದನ್ನು ಮಾಡೋಕ್ಕೆ ಹೋಗಬಾರ್ದು. ಸೊ ನೋಡ್ತಾ ಇರೋರೆಲ್ಲ ಫುಲ್ ಕಾಯಿ ಸಿಪ್ಪೆ, ಕಾಯಿಂದು ಒಣಗಿಸಿರೋ ಚೂರುಗಳು, ಎಷ್ಟು ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡಿಟ್ಟಿದ್ದಾರೆ ಅಂದರೆ ಖುಷಿ ಆಗತ್ತೆ ಅದನ್ನೆಲ್ಲ ನೋಡಿದಾಗ. ಏನು ಇಲ್ಲೂ ಏನೆಲ್ಲ ಬರೀ ಹೈಫೈ ಅಷ್ಟೇ ಇರುತ್ತಿಲ್ಲ ಅಂತ ಅಂದ್ಕೊಂಡು ಹೋಗ್ತೀವಿ, ನಿಜವಾಗ್ಲೂ ಇಲ್ಲ. ನಾವೇನು ಬಿಸಾಕ್ತೀವಿ ಅವುಗಳನ್ನೂ ಕೂಡ ಅವರು ನೀಟಾಗಿ ಬಳಸ್ಕೊತಾರೆ, ಮತ್ತು ಬಳಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ಅದೊಂದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ, ಈ ಥರ ಮಾಲ್ಗಳಿಗೆ ಹೋದಾಗ ಹರಿಬಿರಿ ತಗಾದುಗಿಲೆಲ್ಲ ತಗೊಂಬಿಡ್ತೀನಿ ಬಂದ್ಬಿಡ್ತೀನಿ ಆ ಥರ ಎಲ್ಲ ಹೋಗ್ಬಾರ್ದು. ಆದಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಕೂಲಾಗಿ ಯೋಚನೆ ಮಾಡ್ಕೊಂಡು ನೋಡ್ಕೊಂಡು ತೊಗೋಬೇಕು. ಇಲ್ಲಿ ಬಂದುಬಿಟ್ಟು ನೀವೇನಾರ ಊಟ ಗೀಟ ಎಲ್ಲ ತಂದಿದ್ರೆ ಮಾಡೋಂಥ ಪ್ಲೇಸ್ ಅದು. ಆ್ಯಂಡ್ ಅದಾದಮೇಲೆ ನಾವು ಅಲ್ಲೂ ಅಲ್ಲೆಲ್ಲ ಊಟ ಎಲ್ಲ ಮುಗಿಸಾದ್ಮೇಲೆ ಸೊ ಮತ್ತೆ ಲೆಫ್ಟ್ ಸೈಡಿಗೆ ನಾವು ಬಂದ್ವಿ ಅಂತಂದರೆ ಕೆಳಗಡೆ ಇದು ಫುಲ್ ಗ್ರೌಂಡ್ ಫ್ಲೋರು. ಸೊ ಎಲ್ಲ ಟ್ರಾಲಿಗಳನ್ನೆಲ್ಲ ಎಷ್ಟು ಕ್ಲೀನ್, ಎಷ್ಟು ಚೆನ್ನಾಗಿ ಜೋಡಿಸಿದ್ರೆ ನೋಡಿದ್ರಲ್ಲ ನೀವೆಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ, ಫಸ್ಟಿಂದೇ ಶುರು ಆಗುತ್ತೆ ಕಡಿಮೆ ಪ್ರೈಸಿಂದ ಏನೇನು ಬೇಕು. ಈಗ ನಾವು ಫಸ್ಟ್ ಫ್ಲೋರಲ್ಲಿ ನೋಡಿದ್ದು ಪುಟ್ಟು ಗ್ಲಿಂಪಸ್ ನೋಡ್ಕೊಂಬಂದ್ವಿ, ಅಂದರೆ ಏನೇನು ಬೇಕು ಅನ್ನೋದನ್ನು ಮೈಂಡ್ಗೆ ಹಾಕೊಂಬಂದ್ರೆ ಈ ಥರ ಗ್ರೌಂಡ್ ಫ್ಲೋರ್ಗೆ ಬಂದಾಗ ಅದು ನೀವೇನು ಇಷ್ಟಪಡ್ತೀರೋ ಅದು ಅಲ್ಲಿ ಅವೈಲೇಬಲ್ ಇತ್ತಂದರೆ ಎಷ್ಟು ಬೇಕಾದರೂ ನೀವು ತೊಗೊಬೋದು. ಅವೈಲೇಬಲ್ ಇತ್ತಂದರೆ ನಿಮ್ಗೆ ಎಷ್ಟು ಬೇಕಷ್ಟನ್ನು ನೀವು ತೊಗೊಬೋದು, 1, 2, 5, 10 ಎಷ್ಟು ಬೇಕಷ್ಟು ತೊಗೊಬೋದು. ಇಲ್ಲ ನಮ್ಗೆ ಇಂಥದ್ದು ಬೇಕು ಅಂದರೆ ಅಲ್ಲಿ ಇರ್ತಾರೆ ಅವರು ಬರ್ಕೊಳ್ಳೋರು, ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಹೇಳ್ಬಿಟ್ಟು ಬಂದರೆ ಅದು ಬಂದ ತಕ್ಷಣ ತಂದು ನಿಮ್ಮ ಮನೆಗೆ ತಲುಪಿಸ್ತಾರೆ ಅವರು.
ಸೊ ಈ ಥರ ಗ್ರೌಂಡ್ ಫ್ಲೋರಲ್ಲಿ ಒಂದು ಒಂದು ಪ್ರಾಡಕ್ಟನ್ನೇ ತುಂಬ ಥರ ಇಟ್ಟಿರ್ತಾರೆ, ಒಂದೇ ಕಲರ್ ಆಗಿರ್ಬೋದು ಬಟ್ ತುಂಬ ಜಾಸ್ತಿ ಕ್ವಾಂಟಿಟೀಲಿ ಇಟ್ಟಿರ್ತಾರೆ. ಸೊ ಈ ಥರ ಕಿಚನ್ ಐಟಮ್ಗಳಾಗಿರೋ ಥರ, ಹಾಲ್ ಡೆಕೊರೇಟ್ ಮಾಡೋಂಥ ಈ ಥರ ಫ್ಲವರ್ ವಾಸ್ಗಳು, ಪಾಟ್ಗಳು, ಲೈಕ್ ಈ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸಾಕಾಗೋಯ್ತದೆ ಮಾತ್ರ, ನಡೆದು 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 ಸಾಕಾಗೋಯ್ತದೆ. ಆ್ಯಂಡ್ ಇದು ಲಾಸ್ಟು, ಇನ್ನೇನು ಇವಾಗ ನಾವು ಬಿಲ್ಲಿಂಗ್ ಬರ್ತಾ ಇದ್ದೀವಿ, ಇವಾಗ ಎಕ್ಸಿಟ್ ಆದ್ವಿ, ಇವಾಗ ನಾನು ಮತ್ತು ಹಸ್ಬೆಂಡು ಪಾಪು ಏನೇನೆಲ್ಲ ತೊಗೊಂಡೆ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲ, ಈಗ ನೇನು ತೋರಿಸ್ತೀನಿ ಇವಾಗ ನಾನು. ಸೊ ಐಕಿಯಾಗೆ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ನಾವೇನು ಈಗ ಮನೆಗೆ ಬರೋಂಥ ಟೈಮ್ ಆಗಿದೆ. ಬರೋಷ್ಟಲ್ಲ ಆಲ್ರೆಡಿ ಒಂದು 5 o'clock ಆಗೋಗಿತ್ತು. ನಮ್ಮ ಮನೆಯವರು ಅಂದವೇ ಊಟ ಕೊಡಿಸ್ತೀನಿ ಅಂದರು, ನನಗೇನು ಅಷ್ಟು ಹೊರಗಡೆ ಊಟ ಸೆಟ್ ಆಗಲ್ಲ ಅಂತೆ. ಹಾಗಾಗಿ ನಾನೇನೆಲ್ಲ ಬೋಂಡ ಮಾಡಿಬಿಡ್ತೀನಿ. ಬೆಳಗ್ಗೆ ಉಪ್ಸಾರು ಮಾಡಿಟ್ಟೋಗಿದೆ, ಉಪ್ಸಾರು ಅನ್ನ ಬೋಂಡ ಒಳ್ಳೆಯ ಕಾಂಬಿನೇಷನು, ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ. ಹಾಗಾಗಿ ಸೊ ಬೋಂಡಕ್ಕೆ ರೆಡಿ ಮಾಡಿದೆ ನಾನು ಕ್ವಿಕ್ಕಾಗಿ. ಮೂರು ಜನ, ಪಾಪು ನಾನು ಹಸ್ಬೆಂಡ್ ಮೂರು ಜನ ಕೂತ್ಕೊಂಡು ಊಟ ಎಲ್ಲ ಮುಗಿಸಿದ್ವಿ. ನನ್ನ ತಂಗಿ ಅಪ್ಪಿ ಹಾಸ್ಪಿಟಲ್ ಏನೋ ಚೆಕಪ್ ಇದೆ ಅಂತ ಹೋಯ್ತು ಹಾಸ್ಪಿಟಲ್ಗೆ. ಪಾಪ ಅವಳಗಂತೂ ಹಾಸ್ಪಿಟ್ಲಿಗೂ ಮನೆಗೂ ತಿರುಗದೇ ಆಗ್ಬಿಟ್ಟೈತೆ. ಚೆಕಪ್ಪು ಮಾಡ್ತಾನೆ ಇದ್ದಾರೆ ಪ್ರತಿದಿನ ಕೂಡ, ಯಾಕಂದರೆ ಡೆಲಿವರಿ ಟೈಮ್ ತುಂಬ ಹತ್ತಿರ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಇದು ಮಾಡಬೇಕಲ್ವಾ. ಹಾಗಾಗಿ ಆಲ್ಮೋಸ್ಟ್ ವಾರದಲ್ಲಿ ಒಂದು 4 ದಿನ ಅಂತೂ ಹಾಸ್ಪಿಟಲ್ಗೆ ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಅಂದರೆ ಅವ್ರ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರಲ್ಲ, ಅಮ್ಮ ಇದ್ದಾರೆ ಇಲ್ಲೇ ಬೆಂಗಳೂರಲ್ಲಿ. ಸೊ ಅಮ್ಮ ಬಂದಿದ್ದಾರೆ, ಅಮ್ಮ ಅಂದರೆ ನಮ್ಮ ಅತ್ತೆ ಒಬ್ಬರಾದ್ಮೇಲೆ ಒಬ್ಬರು ಕರ್ಕೊಂಡು ಹೋಗ್ತಾನೆ ಇರ್ತಾರೆ ನಮ್ಮ ಚಾನಲ್. ಸೊ ಜಸ್ಟ್ ಇವಾಗ ತಾನೇ ಬಂದ್ವಿ ಐಕಿಯಾದಿಂದ. ಯಪ್ಪ ಊಟ ಎಲ್ಲ ಜಸ್ಟ್ ಇವಾಗ ತಾನೇ ಆಯಿತು, 5:45 ಆಗಿದೆ ಆಲ್ರೆಡಿ. ಅಂದವೇ ಬರ್ತಾ ಹೋಟ್ಲಿಗೆ ಊಟ ಕೊಡಿಸಲ್ಲ ನಮಗೆ, ಹೋಟ್ಲು ಊಟ ಅಷ್ಟು ಅಂದರೆ ಅದಷ್ಟು ಅಡ್ಜಸ್ಟ್ ಆಗಲ್ಲ ನನಗೆ. ಸುಮ್ಮನೆ ಹೆಂಗೆ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಇಲ್ಲೇ ಒಳ್ಳೆ ಊಟ ರೆಡಿ ಆಯಿತು, ಉಪ್ಸಾರು ಅನ್ನ ಮತ್ತು ಬೋಂಡ ಸೂಪರ್ ಆಗಿತ್ತು, ಊಟ ಆಯಿತು. ಇವಾಗ ಐಕಿಯಾದಿಂದ ಏನೇನು ತೊಗೊಬಂದೆ ಅಂತ ತೋರಿಸ್ತೇನೆ ನಿಮಗೆ. ಐಕಿಯಾ. ಸೊ ನಾನು ಏನು ಶಾಪ್ ಮಾಡಿದ್ದೀನಿ, ಇದು ನಾನು ಮೊದಲೇ ಮೈಂಡ ಸೆಟ್ ಮಾಡ್ಕೊಂಡು ಹೋಗಿದ್ದೆ ಇಷ್ಟರ ಒಳಗಡೆನೆ ನಾನು ಪರ್ಚೇಸ್ ಮಾಡ್ಕೊಂಡು ಬರಬೇಕು ಅಂತ. ಸೊ ಅದೇ ಥರನೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ಬಿಲ್ಲು ಎಷ್ಟಿದೆ ಅಂತ ನಿಮಗೆ ತೋರಿಸೇ ಬಿಡ್ತೀನಿ. 1034 ಆ್ಯಕ್ಚುಲಿ ನಿಮ್ಗೆ ಉಲ್ಟಾ ಕಾಣ್ತಾ ಇದೆ, 1034 ಆಗಿದೆ. ಸೊ 1000 ಒಳಗಡೆ ಶಾಪ್ ಮಾಡಬೇಕು ಅಂದ್ಕೊಂಡು ಹೋಗಿದ್ದೆ ನಾನು, ಯಾಕಂದ್ರೆ ನನಗೆ ಹೋಗೋ ಪ್ಲಾನು ಕೂಡ ಇರಲಿಲ್ಲ. ಬಟ್ ಸಡನ್ ಆಗಿ ಹಸ್ಬೆಂಡ್ ಅವರು 2 days ಅವ್ರಿಗೆ ಕೈ ಇದಾಗಿದೆ, ಲೀವ್ ತೊಗೊಂಡಿದ್ದಾರೆ, ಎಲ್ಲಿಗೋಗೋದು ಅಂತ ಪ್ಲಾನ್ ಮಾಡಿದಾಗ ಐಕಿಯಾಗ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ನನಗೇನು ಪ್ಲಾನ್ ಇರಲಿಲ್ಲ, ಪ್ಲಾನ್ ಇದ್ದಿದ್ರೆ ಮೇ ಬಿ ಇದಕ್ಕೆ ಅಂತಾನೆ ಅಮೌಂಟ್ ಸೇವ್ ಮಾಡಿ ಇಡ್ತಿದ್ಲ ಏನಾಗುತ್ತಿಲ್ಲ. ನನಗೆ ಸರ್ಪ್ರೈಸಿಗೆ ಹೋಗ್ಬೇಕು ಅಂತ ಅನ್ಸೋದ್ರಿಂದ 1000 ಒಳಗಡೆ ಶಾಪ್ ಮಾಡ್ಬೇಕು ಅಂತ ನೋಡೋದೆ. ಅದ್ರ ಮೇಲೆ ಒಂದು 35 rupees ಎಕ್ಸ್ಟ್ರಾ ಆಗೋಯ್ತು, ಬಟ್ ಇಟ್ಸ್ ಓಕೆ. ಬಟ್ ಅದೇ ಏನ್ ಅನ್ಕೊಂಡ್ಬಿಡ್ತೀನಿ ಅಂದ್ರೆ ಕೆಲವೊಂದು ಶಾಪ್ಗಳಿಗೆ ಹೋದ್ರೆ ಅಯ್ಯೋ 5,000 ಮೇಲೇನೆ ಅಲ್ಲಿಗೆ ಅಲ್ಲಿ ಹೋಗ್ಲೇಬಾರ್ದು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ನಿಜವಾಗ್ಲೂ ಇಲ್ಲ, 1000 ಒಳಗಡೆ ಏನೇನೆಲ್ಲ ಶಾಪ್ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ನನ್ನ ಪ್ರಕಾರ ಸೂಪರ್ ಆಗಿರೋ ಅಂತ ಪ್ರಾಡಕ್ಟ್ಗಳನ್ನ ನಾನು ಜಾಸ್ತಿ ಏನು ಸಿಗ್ಲಿಲ್ಲ. ಓಕೆ ಪರವಾಗಿಲ್ಲ, ಚೆನ್ನಾಗಿರೋವನ್ನ ಒಂದು 4 ಆಗಿರೋ ಚೆನ್ನಾಗಿರೋನ ತೊಗೊಂಬಂದಿದ್ದೀನಿ. ಏನೇನು ಅಂತ ತೋರಿಸ್ತೀನಿ ನಿಮ್ಗಿನ ಸ್ವಲ್ಪ ನಾವು ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ತೊಗೊಂಡಿದ್ದು ಲ್ಯಾಂಪ್ ತಗೊಂಡೆ. ಸೊ ಈ ಲ್ಯಾಂಪ್ ಬಂದು ಎಷ್ಟು ಬೀಳ್ತು ಅಂದರೆ 159 rupees ಬೀಳ್ತು. ನನಗೆ ಇದು ಜೋಡಿನೇ ಇಷ್ಟ ಆಯಿತು, ಸಿಂಗಲ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಫಸ್ಟ್ ಒಂದು ತೊಗೊಂಡೆ, ಅದು ಫುಲ್ ಬ್ಲ್ಯಾಕ್ ಕಲರ್ದು, 750 rupees ಆಯಿತು. ಸಕಾಲಾಗಿತ್ತು, ಬಟ್ ಸಿಂಗಲ್ ಪೀಸ್ ತೊಗೊಂಡೆ ನಾನು, ಯಾಕಂದ್ರೆ 750 ಸಾಮಾನ್ಯ ದುಡ್ಡಾ. ನಾನು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ ಇಷ್ಟಕ್ಕೆ, ಅಯ್ಯೋ ಅಷ್ಟು ದುಡ್ಡಕ್ಕೆ ಬರೀ ಒಂದು ತೊಗೊಂಡೋರಾಗತ್ತಾ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟಿದೆ. ಬಿಲ್ಲಿಂಗ್ ಹತ್ರ ಹೋಗಿದೆ, ಅಲ್ಲಿ ಬಿಲ್ಲಿಂಗ್ ಹತ್ರ ಹೋದಾಗ ನೀವು ಲೆಫ್ಟ್ ಸೈಡ್ಗೆ, ನೀವು ಯಾರು ಹೋದ್ರೆ ಲೆಫ್ಟ್ ಸೈಡಿಗೆ ನೋಡಿ, ಅಲ್ಲಿ ರೆಡ್ಯೂಸ್ ಟು ಕ್ಲಿಯರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ನಡಿಬೇಕು, ಒಂದು 15-20 ಹೆಜ್ಜೆ ಆದರೂ ನಡಿಲೇಬೇಕು. ಒಂದು 100 meters ನಡೆದ್ರೆ ನೀವು ಅಲ್ಲಿ ರೆಡ್ಯೂಸ್ ಟು ಕ್ಲಿಯರ್ ಅಂತ ಇಟ್ಟಿರ್ತಾರೆ. ಯಾವ್ಯಾವ ಕೆಲವೊಂದು ಸೇಲ್ ಆಗಿದೆ ಅಂದ್ರೆ ಕ್ಲಾರ್ಕ್ ಆಗಿದ್ರೆ ಅಲ್ಲೇ ಇಟ್ಬಿಟ್ಟಿರ್ತಾರೆ. ಆ ಜಗದಲ್ಲಿ ಇದು ನನಗೆ ಸಿಕ್ತು. ಇದ್ರ ಪ್ರೈಸ್ ಬಂದು 300 rupees, 279 rupees. ಬಟ್ ನನಗೆ ಸಿಕ್ಕಿದ್ದು 169-160 rupees. ಎರಡು ತಗೊಂಡೆ ನಾನು ಲ್ಯಾಂಪ್ಗಳು, ಹಿಂಗು ದೀಪಾವಳಿ ಬರ್ತಾ ಇದೆಯಲ್ಲ, ಹಚ್ಚೋಕೆ ಸೂಪರ್ ಕಾಣದೆ ಅಂತ ಹೇಳ್ಬಿಟ್ಟು ತಗೊಂಡೆ. ಒಂಚೂರು ಡ್ಯಾಮೇಜ್ ಆಗಿಲ್ಲ, ಖುಷಿ ಆಯ್ತು, ಕಡಿಮೆ ಇಷ್ಟು ಕಡಿಮೆ ತಗೊಂಡಲ್ಲ ನಾನು ಅಂತ ಹೇಳ್ಬಿಟ್ಟು. ಸೊ ಇದ್ರ ಓಪನ್ ಮಾಡಿ ಇಲ್ಲೊಂದು ದೀಪ ಇಟ್ಬಿಟ್ಟು ಹಚ್ಚಿದ್ರೆ ಮನೆ ತುಂಬಾ ಚೆನ್ನಾಗಿ ಕಾಣತ್ತಿಲ್ಲಿ. ಮತ್ತೆ ಇಲ್ಲೆಲ್ಲ ಹೋಲ್ ಇದೆಯಲ್ಲ, ಇಲ್ಲಿ ಮುಖಾಂತರ ಹೋಗೇ ಹೋಗುತ್ತೆ, ಏನೋ ತೊಂದರೆ ಏನಾಗಲ್ಲ, ಚೆನ್ನಾಗಿದೆ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಸೊ 1000 ಒಳಗಡೆ ನಾನು ಇವೆರಡನ್ನ ಮೊದಲನೇದಾಗಿ ಶಾಪ್ ಮಾಡಿದ್ದು. ಆ್ಯಂಡ್ ಸೆಕೆಂಡ್ ಒನ್ ಏನಂದ್ರೆ ಈ ಬೌಲ್ಗಳು ತಗೊಂಡೆ. ಸೊ ನೋಡ್ತಾ ಇದ್ರಲ್ಲ, ಎರಡು ಬೌಲ್ಗಳು ತಗೊಂಡೆ, ಚಪಾತಿ ಹಿಟ್ಟು
ಮತ್ತೆ ಏನಾದ್ರು ಬೋಂಡ ಅದು ಇದು ಕಲ್ಸಕ್ಕೆಲ್ಲ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇವೆರಡು ಬೌಲ್ ತಗೊಂಡೆ. ಒಂದ್ ಬೌಲಿಗೆ ಬಂದು 99 ರುಪೀಸ್, ಎರಡು ಬೌಲಿಗೆ 100 ರುಪೀಸ್, ಸಾರಿ 198 ರುಪೀಸ್ ಏನೋ ಆಯ್ತು. ಚೆನ್ನಾಗಿದ್ದಾವೆ ಬೌಲ್ಗಳು ಮಾತ್ರ ಅಗ್ಲವಾಗಿ. ಚಿನ್ನಿ ನನ್ ಮಗ ಶೇಕ್ ಮಾಡ್ತಾವೆ ಕ್ಯಾಮ್ರಾ. ಸೊ ಅದಾದ್ಮೇಲೆ ಇದು ಅಷ್ಟೇ ರೆಡ್ಯೂಸ್ಡ್ ಕ್ಲಿಯರ್ ಅಲ್ಲಿ ಇಟ್ಟಿದ್ರು. ಸೊ ರೆಡ್ಯೂಸ್ಡ್ ಕ್ಲಿಯರ್ ಅಲ್ಲಿ ಇಟ್ರೆ ಈ ತರ ಒಂದು ಎಕ್ಸ್ಟ್ರಾ ಬ್ಯಾಡ್ಜ್ ಹಾಕಿರ್ತಾರೆ. ಓಕೆ, ಇದು ಬಂದ್ಬಿಟ್ಟು 400 ರುಪೀಸ್ ಇದು ಲ್ಯಾಂಪು, ಅಂದ್ರೆ ಬೆಡ್ ಲ್ಯಾಂಪ್ ಅಂತಾರಲ್ಲ ಅದಿದು. ಇದು ನನಗೆ 279 ರುಪೀಸ್ ಸಿಕ್ತು. ಸೊ ನನಗೆ ಇದು ಏನ್ ಅನ್ಸ್ತದೆ ಅಂದ್ರೆ ನೋಡಿದಾಗ ಇಷ್ಟ ಆಯ್ತು, ತಗೊಂಬಿಟ್ಟೆ. ನಮ್ಗೆ ಇದು ಸ್ವಲ್ಪ ಲೈಟ್ಸ್ ಎಲ್ಲ ಅಷ್ಟು ನಂಗೆ ಐಡಿಯಾ ಇಲ್ಲ, ತಗೊಂಬಿಟ್ಟೆ. ಬಿಲ್ಲಿಂಗ್ ಮಾಡ್ಸಕ್ ಬರೋ ತನಕ ಸ್ವಲ್ಪ ಕನ್ಫ್ಯೂಷನ್ ಬೇಕಿತ್ತ, ಇದು ನನಗೆ ಬೇಡವಾಗಿತ್ತಾ ಬೇಕಿತ್ತಾ ಬೇಡವಾಗಿತ್ತಾ. ನಮ್ಮ ಮನೆಯವ್ರು ಇದ್ರು ಕ್ಲಿಯರ್ ಆಗಿ ಹೇಳ್ಬಿಟ್ರು ಬೇಕು ಬೇಡ ಅಂತ ಹೇಳಿ, ಅವ್ರ ಪಾಪಗೆ ಊಟ ತಿನ್ಸಿ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಆಮೇಲೆ ನಾನು ಬಂದಾಗ ಅಲ್ಲಿ ಬಿಲ್ಲಿಂಗ್ ಅಲ್ಲಿ ಒಂದ್ ಇಬ್ರು ಮೂರ್ ಜನ ನೋಡಿದ್ರು, ಬಿಲ್ಲಿಂಗ್ ಮಾಡೋರೇನೆ ಚೆನ್ನಾಯ್ತಲ್ಲ ತಗೋಬೇಕಲ್ಲ ಚೆನ್ನಾಯ್ತಲ್ಲ ಚೆನ್ನಾಯ್ತು ಒಂಥರ ನನ್ ಮೇಲೆ ನನ್ಗೆ ಬೇಷ್ ಅನ್ನಿಸ್ತು. ಏ ಪರವಾಗಿಲ್ಲ ಒಬ್ರು ಚೆನ್ನಾಗಿರೋ ಚೂಸ್ ಮಾಡ್ಬಿಟ್ಟಿದ್ಯಾ ಅಂತ. ಈಗ ಅಡ್ಗೆ ಮನೆ ಪಾತ್ರೆಗಳಾದ್ರೆ ಬಟ್ಟೆಗಳಾದ್ರೆ ಒಂದ್ ರೇಂಜ್ ಗೊತ್ತಾಗ್ಬಿಡತ್ತೆ ನನ್ಗೆ. ಈ ತರ ಲ್ಯಾಂಪ್ಗಳು ಇವೆಲ್ಲ ನಂಗೆ ಅಷ್ಟು ಗೊತ್ತಾಗಲ್ಲ, ಹಂಗಾಗಿ ಇದು ಅಂತ ತಗೊಂಡೆ 279 ರುಪೀಸ್. ಒಂದು ನಾವು ಒಳಗಡೆ ಲೈಟ್ ತಂದು ಲ್ಯಾಂಪ್ ತಂದು ಬಲ್ಬ್ ತಂದು ಹಾಕೋಬೇಕು, ಅವಾಗ ಗೊತ್ತಾಗತ್ತೆ ಹೆಂಗ್ ಕಾಣತ್ತೇನು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸ್ವಿಚ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆನ್ ಅಂಡ್ ಆಫ್ ಮಾಡ್ಕೊಳ್ಳೋದಕ್ಕೆ, ಮಲ್ಕೊಂಡಿರೋ ಜಾಗದಲ್ಲೇನೆ. ಸೊ ಅವರೆಲ್ಲ ಖುಷಿ ಪಟ್ಟಿದ್ದನ್ನ ನೋಡಿ ನನ್ ಮೇಲೆ ನನ್ಗೆ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಕುಡಮಿಲ್ ಲಾಸ್ಟ್ ಒನ್, ನಿನ್ ಕ್ಯಾಪ್ ಯಾಕಮ್ಮ ತೆಗ್ದೆ, ಕುಡಮಿಲ್ ಕ್ಯಾಪ್ ಕೊಡಮ್ಮ. ನನ್ ಮಗ ಅಂತೂ ನೋಡಿ ಅದಕ್ಕೆ ಈಗ ಬಂದ ತಕ್ಷಣ ಇದು ವಿಡಿಯೋ ಮಾಡ್ಬಿಟ್ಟಿದ್ದೆ ಅನ್ಕೆ, ನನ್ ಮಗ ಇದಕ್ಕೆ ಇನ್ನೊಂದು ರೂಪ ಕೊಟ್ಬಿಡ್ತಾನೆ ಅನ್ಬಿಟ್ಟು. ಕೊಡು ಬಂಗಾರ ಕೊಡೋಣ ಅನ್ಬಿಡಿ. ಸೊ ಇದ್ರದ್ದು ಈ ತರ ಎಲ್ಲದಕ್ಕೂ ಒಂದೊಂದು ಕ್ಯಾಪ್ ಇರುತ್ತೆ. ಇದು ಬಂದು 200 ರುಪೀಸ್ ಪರ್ ಒನ್ ಪೀಸ್, 50 ರುಪೀಸ್ 50 ರೂಪಾಯಿ ಬೀಳ್ತು. ಚೆನ್ನಾಗಿದೆ ಇದು ಮನೇಲಿ ಒಂಥರ ಶೋ ಕಿಚನ್ ಅಲ್ಲಿ. ಸಕ್ಕರೆ ಒಂದಕ್ಕೆ, ಉಪ್ಪು ಇನ್ನೊಂದಕ್ಕೆ, ಕಾಫಿ ಪೌಡರ್ ಇನ್ನೊಂದಕ್ಕೆ, ಏನಾದ್ರು ಬೆಲ್ಲ ಸರಿದ್ಬಿಟ್ಟು ಎರೆದ್ಬಿಟ್ಟು ಹಾಕಿದ್ರೆ ಒಂಥರ ನೋಡೋಕ್ಕೂ ಕೂಡ ಲುಕ್ ಚೆನ್ನಾಗಿ ಕಾಣುತ್ತೆ. ಅಡುಗೆ ಮನೇಲಿ ಇಟ್ಟಾಗಿರ್ತಾರ ಎಲ್ಲ ಒಂದೇ ಥರದ ಇಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದ ತಗೊಂಡೆ. ಸೊ ನಾನು ತಗೊಂಡು ಪ್ರಾಡಕ್ಟ್ಸ್ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಗೆ ಏನ್ ಅನ್ನಿಸ್ತಂತ ನನಗೆ ಕಮೆಂಟ್ ಆಗಿ ತಿಳಿಸಿ. ಸೊ ಇಷ್ಟನ್ನ ನಾನು ತಗೊಂಬಂದಿದ್ದು 1035 ರೂಪಾಯಿ ಆಯ್ತು. ತಗೊಂಬೋದು ಆರಾಮ್ಸೆ ತಗೋಬಹುದು, 1000 ರೂಪಾಯಿ ತಗೊಂಡ್ರೆ ನೀವು ನೀವು ಪ್ಲಾನ್ ಮಾಡ್ಕೊಬೇಕು ಎಲ್ಲಾ ತುಂಬ್ಕೊಂಡ್ಬಂದ್ಬಿಡೋದಿಲ್ಲ, ಫಸ್ಟ್ ಎಲ್ಲ ನೋಡ್ಬೇಕು ಆಮೇಲೆ ಯಾವ್ದು ಬೇಕು ಬೇಡ ಅಂತ ತಗೊಂಬೇಕು. ಸೊ ಇಷ್ಟೇ ಗೈಸ್ ಇವತ್ತಿನ ಒಂದು ಪುಟ್ಟ ವ್ಲಾಗು. ಐ ಹೋಪ್ ಸೊ ನಿಮ್ಮೆಲ್ಲರೂ ಕೂಡ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.